ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶಕುಂತಲಾ ಭೂಷಣ್. ಜಾತಿ ಸಂಘರ್ಷಕ್ಕೆ ಕಾರಣವಾಯ್ತ ವಾಲ್ಮೀಕಿ ಸ್ವಾಮೀಜಿ ಹೇಳಿಕೆ. ನಾಯಕರ ಸ್ವಾಮೀಜಿ ಮಾತಿಗೆ ಸಿಡಿದಿದ್ರ ಒಕ್ಕಲಿಗರು. ಕ್ಷಮೆ ಕೇಳಿದ್ರೆ ಸರಿ, ವಾಲ್ಮೀಕಿ ಶ್ರೀಗಳಿಗೆ ಒಕ್ಕಲಿಗರ ವಾರ್ನಿಂಗ್. ಸಿಎಂ ಬೆಂಬಲಕ್ಕೆ ನಿಂತ ಸ್ವಜಾತಿ ಬಂಧು. ಶುರುವಾಯ್ತ ಹೊಸ ದಂಗಲ್, ಒಕ್ಕಲಿಗ ವರ್ಸಸ್ ನಾಯಕ. ಸರ್ಕಾರದ ಬುಡಕ್ಕೆ ಜಾತಿ ಬೆಂಕಿ, ಇದುವೇ ಹೊತ್ತಿನ ವಿಶೇಷ. ಜಾತಿ ಜ್ವಾಲೆ, ಮೈತ್ರಿಗೆ ಬೆಂಕಿಯ ಬಲೆ. ದಿನ ಬೆಳಗಾದ್ರೆ ಸಾಕು, ಒಂದಲ್ಲ ಒಂದು ಆಪತ್ತು ಮೈತ್ರಿ ಸರ್ಕಾರವನ್ನ ಹುಡುಕ್ತಾ ಬರ್ತಿದೆ. ಅತ್ತ ಬಿಜೆಪಿಯು ಮೈತ್ರಿಯನ್ನ ಉರುಳಿಸೋಕೆ ಹರಸಾಹಸವನ್ನ ಪಡ್ತಿದ್ರೆ, ಇದರ ಮಧ್ಯೆ ದೋಸ್ತಿಗಳ ಒಳಗೆಯೇ ಸಿಕ್ಕಾಪಟ್ಟೆ ತಕರಾರಿದೆ. ಬಿಜೆಪಿ ಆಗಾಗ್ಗೆ ತೋರ್ತಿರುವಂತಹ ಕೆಡ್ಡ ಮತ್ತು ಅಸಮಾಧಾನ ಶಮನ ಮಾಡುವಂತಹ ಕೆಲಸ ಮಾಡೋದ್ರಲ್ಲಿ ಮೈತ್ರಿ ಸರ್ಕಾರ ಕಾಲಹರಣ ಮಾಡ್ತಾನೆ ಇದೆ. ಈ ಮಧ್ಯೆ ಗ್ರಾಮ ವಾಸ್ತವ್ಯ ಮಾಡಿ ಆಡಳಿತ ಟೇಕ್ ಆಫ್ ಮಾಡೋಣ ಅಂತ ಹೊರಟ್ರೆ ಅಲ್ಲೂ ಕೂಡ ಸಿಎಂಗೆ ಕಂಟಕ ತಪ್ಪಿದ್ದಲ್ಲ. ಸಿಎಂ ಗ್ರಾಮ ವಾಸ್ತವ್ಯ ಹೊತ್ತಿನಲ್ಲೇ ಇತ್ತ ಜಾತಿ ಸಂಘರ್ಷ ಶುರುವಾದಂತಿದೆ. ಹೌದು, ವಾಲ್ಮೀಕಿ ಹಾಗೂ ಒಕ್ಕಲಿಗರ ನಡುವೆ ಸಂಘರ್ಷ ಏರ್ಪಟ್ಟಂತಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಜಾತಿ ಸಂಘರ್ಷಕ್ಕೆ ಕಾರಣವಾಯ್ತ ವಾಲ್ಮೀಕಿ ಸ್ವಾಮೀಜಿ ಹೇಳಿಕೆ. ನಾಯಕರ ಸ್ವಾಮೀಜಿ ಮಾತಿಗೆ ಸಿಡಿದೆತ್ರ ಒಕ್ಕಲಿಗರು. ಕ್ಷಮೆ ಕೇಳಿದ್ರೆ ಸರಿ, ವಾಲ್ಮೀಕಿ ಶ್ರೀಗಳಿಗೆ ಒಕ್ಕಲಿಗರ ವಾರ್ನಿಂಗ್. ಸಿಎಂ ಬೆಂಬಲಕ್ಕೆ ನಿಂತ ಸ್ವಜಾತಿ ಬಂಧು. ಶುರುವಾಯ್ತ ಹೊಸ ದಂಗಲ್. ಒಕ್ಕಲಿಗ ವರ್ಸಸ್ ನಾಯಕ. ಸರ್ಕಾರದ ಬುಡಕ್ಕೆ ಜಾತಿ ಬೆಂಕಿ. ಮೈತ್ರಿ ಸರ್ಕಾರದ ಟೈಮ್ ಯಾಕೋ ಸರಿ ಇಲ್ಲ ಅನ್ಸುತ್ತೆ. ಒಂದು ಸಮಸ್ಯೆ ಬಗೆಹರಿಯುವ ಬೆನ್ನಲ್ಲೇ ಮತ್ತೊಂದು ಕಂಟಕ ಉಲ್ಬಣವಾಗುತ್ತಲೇ ಇದೆ. ಮೈತ್ರಿ ಸರ್ಕಾರ ರಾಜ್ಯದಲ್ಲಿ ಯಾವಾಗ ಜನ್ಮ ತಾಳಿತೋ ಅಲ್ಲಿಂದಲೇ ಒಂದಲ್ಲ ಒಂದು ಸಂಚಕಾರ ಮೈತ್ರಿ ಸರ್ಕಾರದ ಪಾಲಿಗೆ ಸುತ್ತಿಕೊಂಡಿದೆ. ಒಂದು ಕಡೆಯಿಂದ ಬಿಜೆಪಿ ಆಗಾಗ್ಗೆ ಕಾಲಿಳಿತ ಟಾಂಗ್ ಕೊಡ್ತಾ ಆಪರೇಷನ್ ಭಯ ಹುಟ್ಟಿಸ್ತಾ ಬರ್ತಿದೆ. ಅಷ್ಟು ಸಾಕಾಗಲ್ಲ ಅಂತ ದೋಸ್ತಿಗಳ ನಡುವೆ ನಡೆದ ಜಟಾಪಟಿ ಸಣ್ಣದೇನಲ್ಲ. ಎಲ್ಲಿವರೆಗೆ ಅಂದ್ರೆ ಸರ್ಕಾರ ಬಿದ್ದೆ ಹೋಯ್ತು ಅನ್ನೋ ಮಟ್ಟಕ್ಕೂ ದೋಸ್ತಿಗಳ ಜಗಳ ನಡೆದಿತ್ತು. ಹೀಗೆ ಒಂದಲ್ಲ ಒಂದು ಕಂಟಕ ಮೈತ್ರಿ ಸರ್ಕಾರಕ್ಕೆ ಎದುರಾಗುತ್ತಲೇ ಬಂದಿದೆ. ಈಗ ಹೊಸ ಸಂಕಷ್ಟ ಮೈತ್ರಿ ಸರ್ಕಾರಕ್ಕೆ ಬಂದೊದಗಿದೆ. ಆದ್ರೆ ಇದು ಎಲ್ಲದಕ್ಕಿಂತ ಗಂಭೀರವಾದ ವಿಚಾರ ಏನಂದ್ರೆ ಜಾತಿ ಸಂಘರ್ಷ ಈಗ ನಡೀತಿದೆ. ಅದಕ್ಕೂ ಒಂದು ಕಾರಣವಿದೆ ನೋಡಿ. ಮೀಸಲಾತಿ ಹೋರಾಟದ ಹಾದಿ ಬದಲಾಯ್ತ. ಮೀಸಲಾತಿಯ ಹೋರಾಟ ಒಕ್ಕಲಿಗರ ವಿರುದ್ಧವಾಗಿದ್ದೇಗೆ? ಈಗ ಸಂಘರ್ಷ ಏರ್ಪಟ್ಟಿರೋದು ಒಕ್ಕಲಿಗ ಹಾಗೂ ವಾಲ್ಮೀಕಿ ನಾಯಕ ಸಮುದಾಯಗಳ ಮಧ್ಯೆ. ಹೌದು, ನಮ್ಮ ಜನಾಂಗಕ್ಕೆ ಎಸ್ಟಿ ಕೋಟಾದಡಿಯಲ್ಲಿ ಶೇಕಡ 7.5% ಮೀಸಲಾತಿ ನೀಡಿ ಅಂತ ಒತ್ತಾಯಿಸಿ ಕಳೆದ 16 ದಿನಗಳ ಹಿಂದೆ ದಾವಣಗೆರೆಯಲ್ಲಿ ಆಕ್ರೋಶ ಶುರುವಿಟ್ಟುಕೊಂಡಿದ್ರು. ಇದರ ಭಾಗವಾಗಿ ಜೂನ್ 25ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನ ಏರ್ಪಡಿಸಲಾಗಿತ್ತು. ಈ ಪ್ರತಿಭಟನೆಯ ಮುಂದಾಳತ್ವವನ್ನ ಪ್ರಸನ್ನಾನಂದ ಸ್ವಾಮೀಜಿಯವರು ವಹಿಸಿದ್ರು. ಈ ವೇಳೆ ಪ್ರತಿಭಟನಾಕಾರರು ಮೈತ್ರಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗೋದಕ್ಕೆ ಶುರು ಮಾಡಿದ್ರು. ಪ್ರತಿಭಟನೆ ಉಗ್ರ ರೂಪ ಪಡೆದುಕೊಳ್ತಿದ್ದಂತೆ ಡಿಸಿಎಂ ಹಾಗೂ ಕಲ್ಯಾಣ ಸಚಿವರು ಪ್ರತಿಭಟನಾಕಾರರನ್ನ ಸಮಾಧಾನಿಸಿ ನ್ಯಾಯ ಒದಗಿಸಿಕೊಡುವ ಭರವಸೆ ನೀಡಿದ್ರು. ಈ ವೇಳೆ ಹೋರಾಟದ ನೇತೃತ್ವ ವಹಿಸಿದ್ದ ಪ್ರಸನ್ನಾನಂದ ಸ್ವಾಮಿಗಳು ಮೈತ್ರಿ ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಶೀಘ್ರವೇ ತಮ್ಮ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಎಂದಾದಲ್ಲಿ ಮೈತ್ರಿ ಸರ್ಕಾರ ಪತನಗೊಳ್ಳೋದು ಪಕ್ಕಾ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ನಮ್ಮ ಸಮುದಾಯದ ಶಾಸಕರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಉಗ್ರ ಹೋರಾಟಕ್ಕೆ ಇಳಿಯಲಿದ್ದೇವೆ ಅಂತ ಹೇಳಿದ್ರು. ಅಲ್ಲದೆ ಇದೇ ವೇಳೆ ಸಿಎಂ ಅಪ್ಪ ಕೂಡ ನಮ್ಮ ಮಾತು ಕೇಳ್ತಾರೆ ಅನ್ನೋ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ರು. ನಮ್ಮ ಶಾಸಕರು ಪಕ್ಷ ಪುತ್ರಗೆ ರಾಜೀನಾಮೆ ಕೊಟ್ರೆ ಕುಮಾರಸ್ವಾಮಿ ಕೋಟೆ ಕಂಡು ಬಿಡ್ತಾರೆ. ಇದರಾಗೆ ಬಾಳ ಒಂದೇ ಅಸ್ತ್ರ ಇಲ್ಲಿರ್ತಕ್ಕಂತ ನಮ್ಮ ಶಾಸಕರು ಇವತ್ತು ನಮ್ಮ ಕೈಯಲ್ಲಿ ರಾಜೀನಾಮೆ ಕೊಡ್ರಿ. ಎಲ್ಲರೂ ನಮ್ಮ ಕೈಯ ರಾಜೀನಾಮೆ ಕೊಡ್ರಿ. ರಾಜೀನಾಮೆ ಕೊಟ್ರೆ ಕುಮಾರಸ್ವಾಮಿ ನಮಗೆ ಮಾತು ಕೇಳ್ತಾನೆ. ಕುಮಾರಸ್ವಾಮಿ ಅಲ್ಲ, ಅವ್ರ ಅಪ್ಪರೇ ಮಾತು ಕೇಳ್ತಾರೆ. ವಾಲ್ಮೀಕಿ ಸ್ವಾಮೀಜಿಗಳ ಮಾತಿಗೆ ಕೆರಳಿದ ಒಕ್ಕಲಿಗ ಸಮಾಜ. ಇಂಥದೊಂದು ಹೇಳಿಕೆ ನಾಯಕ ಸಮುದಾಯ ಗುರುಗಳು ಕೊಡ್ತಿದ್ದಂತೆ ಇತ್ತ ಒಕ್ಕಲಿಗ ಸಮುದಾಯ ತಮ್ಮ ಆಕ್ರೋಶವನ್ನು ಹೊರಹಾಕಿದೆ. ಅಲ್ಲದೆ ವಾಲ್ಮೀಕಿ ಸಮುದಾಯದ ಸ್ವಾಮಿಗಳು ಹೇಳಿದ ಮಾತನ್ನ ವಾಪಸ್ ತೆಗೆದುಕೊಳ್ಳಬೇಕು ಅಂತ ಒಕ್ಕಲಿಗ ಸಂಘ ಆಗ್ರಹಿಸಿದೆ. ಹೌದು, ಮೀಸಲಾತಿ ಹೋರಾಟದಲ್ಲಿ ವಾಲ್ಮೀಕಿ ಸ್ವಾಮಿ, ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಸಿಎಂ ಕುಮಾರಸ್ವಾಮಿ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿತು. ಅವರು ಆಡಿದ ಮಾತನ್ನ ವಾಪಸ್ ತೆಗೆದುಕೊಳ್ಳಬೇಕು, ಇಲ್ಲದಿದ್ರೆ ಒಂದು ವಾರದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಒಕ್ಕಲಿಗ ಸಮುದಾಯದ ಮುಖಂಡರು ಎಚ್ಚರಿಸಿದ್ದಾರೆ. ತುಮಕೂರು ಒಕ್ಕಲಿಗ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಬೋರೆಗೌಡರು ಸುದ್ದಿಗೋಷ್ಠಿ ನಡೆಸಿ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು
ತಾವಾಡಿದ ಮಾತನ್ನ ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ದಾರೆ. ಒಕ್ಕಲಿಗ ಸಮುದಾಯದ ಚುಂಚನಗಿರಿ ಶ್ರೀಗಳು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಸಮುದಾಯದ ಜನರ ಸೇವೆ ಮಾಡುತ್ತಿದ್ದಾರೆ. ಇಂತಹ ಸಮುದಾಯಕ್ಕೆ ಸೇರಿದ ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡುವುದು ಸರಿಯಲ್ಲ ಎಂದು ಖಂಡಿಸಿದ್ದಾರೆ. ಮಾಜಿ ದೇವೇಗೌಡರ ಮತ್ತು ಕುಮಾರಸ್ವಾಮಿಯವರ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಮಾತಾಡಿರುವುದು ಖಂಡನೀಯ. ಏಕೆಂದರೆ ನಮ್ಮ ಸಮಾಜ ಎಲ್ಲ ವರ್ಗದ ಜನರನ್ನ ನಾವು ಗೌರವಿಸ್ತೀವಿ, ಪ್ರೀತಿಸ್ತೀವಿ. ಹಾಗೂ ಆದಿಚುಂಚನಗಿರಿ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರು ಎಲ್ಲ ವರ್ಗದ ಸ್ವಾಮಿಗಳಿಗೆ ಮಠ ಕಟ್ಕೊಟ್ಟು ಅವರಿಗೆ ಜ್ಞಾನವನ್ನು ಕೊಟ್ಟು ಅವರಿಗೆ ವಿದ್ಯೆ ಕೊಟ್ಟು ಎಲ್ಲ ಸಮಾಜವು ಉದ್ಧಾರ ಆಗಲಿ ಎನ್ನುವ ದೃಷ್ಟಿಯಲ್ಲಿ ಅವರೆಲ್ಲ ಮಾಡಿದರು. ನಮ್ಮ ಸಮಾಜ ಯಾವುದೇ ಒಂದು ಸಮಾಜವನ್ನು ದ್ವೇಷಿಸಲ್ಲ, ದ್ವೇಷ ಮಾಡೋದಿಲ್ಲ ನಾವು. ಯಾಕೆಂದರೆ ನಾವು ಇಡೀ ಬಿತ್ತಿ ಖಂಡಿತ ಬೆಳೆದು 29 ಕೋಟಿಗೂ ನಾವು ಆಶ್ರಯವಾಗಿದ್ದವರು. ಅಂಥ ಸಮಾಜದ ಮುಖಂಡರನ್ನು ನಾವು ಮಾಜಿ ಪ್ರಧಾನಿಗಳನ್ನು ಭಾರಿ ಅತ್ಯಂತ ಗೌರವದಿಂದ ನಮ್ಮ ಸಮುದಾಯ ಗೌರವಿಸ್ತೀವಿ. ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ಅವರು ಮಾಡಿರ್ತಕ್ಕಂಥ ಕೆಲಸಗಳಿರ್ಬೋದು, ಜೊತೆಗೆ ಎಲ್ಲ ಸಮಾಜದವರಿಗೂ ರಾಜಕೀಯ ಶಕ್ತಿಯನ್ನು ಕೊಟ್ಟರು. ಎಲ್ಲ ಸಮಾಜದವರಿಗೂ ರಾಜ್ಯಶಕ್ತಿಯನ್ನು ಶಕ್ತಿಯನ್ನು ಕೊಟ್ಟು ಅಧಿಕಾರ ಅನುಭವಿಸೋ ರೀತಿಯಲ್ಲಿ ಅವಕಾಶವನ್ನೆಲ್ಲ ಕೊಟ್ಟರು. ಆದರೆ ಅಂಥವ್ರ ಬಗ್ಗೆ ಈ ಸ್ವಾಮೀಜಿಯವರು ಅವಹೇಳನಕಾರಿಯಾಗಿ ಮಾತನಾಡಿರೋದು ತುಂಬ ನೋವುಂಟು ಮಾಡಿದ್ದೆ ನಮ್ಮ ಸಮಾಜಕ್ಕೆ. ಅವರು ಏನು ಖಂಡಿಸಿದರೆ ಅದನ್ನು ನಾವು ವಾಪಸ್ ತಗೋಬೇಕು. ಆ 10 ಶಾಸಕರು ಮೈತ್ರಿ ಸರ್ಕಾರಕ್ಕೆ ವಾಲ್ಮೀಕಿ ಸ್ವಾಮೀಜಿ ವಾರ್ನಿಂಗ್. ಹೇಳಿ ಕೇಳಿ ವಾಲ್ಮೀಕಿ ಜಾತಿಯಿಂದ ಒಟ್ಟು 10 ಶಾಸಕರು ಸದ್ಯಕ್ಕೆ ಮೈತ್ರಿ ಸರ್ಕಾರದಲ್ಲಿದ್ದಾರೆ. ಒಂದು ವೇಳೆ ತಮ್ಮ ಬೇಡಿಕೆಗೆ ನ್ಯಾಯ ಸಿಗದೆ ಹೋದ್ರೆ ಈ 10 ಶಾಸಕರು ಕೂಡ ರಾಜೀನಾಮೆ ನೀಡಿ ಮೈತ್ರಿ ಸರ್ಕಾರದ ಅಧಿಪತನಕ್ಕೆ ಕಾರಣವಾಗ್ತಾರೆ ಅನ್ನೋ ಎಚ್ಚರಿಕೆ ಕೂಡ ನೀಡಲಾಗಿದೆ. ಹೀಗಾದಲ್ಲಿ ಮೈತ್ರಿ ಸರ್ಕಾರ ಉರುಳುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದೆಲ್ಲ ನೋಡ್ತಿದ್ರೆ ವಾಲ್ಮೀಕಿ ಸಮಾಜ ಮೈತ್ರಿ ಸರ್ಕಾರವನ್ನ ಉರುಳಿಸೋ ಪ್ಲಾನ್ ಮಾಡಿಕೊಂಡಿದೆ ಅಂತಲೂ ಹೇಳಲಾಗ್ತಿದೆ. ಹೌದು, ಪ್ರಸನ್ನಾನಂದಪುರಿ ಸ್ವಾಮೀಜಿ ಹುಕ್ಕುಂನಂತೆ ಮೈತ್ರಿ ಪಕ್ಷದಲ್ಲಿನ 9 ಕಾಂಗ್ರೆಸ್ನ ಹಾಗೂ ಓರ್ವ ಜೆಡಿಎಸ್ ಶಾಸಕರು ರಾಜೀನಾಮೆ ನೀಡೋಕೆ ಇದೀಗ ತುದಿಗಾಲಲ್ಲಿ ನಿಂತಿದ್ದಾರೆ. ಅಷ್ಟೇ ಅಲ್ಲ, 10 ಜನ ಶಾಸಕರೊಂದಿಗೆ ಸ್ವಾಮೀಜಿಯ ಹೋರಾಟದ ಬೆನ್ನಿಗೆ ನಿಂತಿರುವ ಇನ್ನೂ 7 ಜನ ಬಿಜೆಪಿಯ ಶಾಸಕರು ಸಹ ಸ್ವಾಮೀಜಿಯೊಂದಿಗೆ ಕೈಜೋಡಿಸಿ ನಾವು ರಾಜೀನಾಮೆ ಕೊಡ್ತೀವಿ ಅಂತಿದ್ದಾರೆ ಎನ್ನಲಾಗ್ತಿದೆ. ಆದರೆ ಬಿಜೆಪಿ ಶಾಸಕರ ರಾಜೀನಾಮೆ ಕೊಡಿಸದೆ ಮೈತ್ರಿ ಪಕ್ಷದ 10 ಶಾಸಕರ ರಾಜೀನಾಮೆ ಕೊಡಿಸಿ ಸರ್ಕಾರ ಉರುಳಿಸೋದು ವಾಲ್ಮೀಕಿ ಸ್ವಾಮೀಜಿಗಳ ಪ್ಲಾನ್ ಎನ್ನಲಾಗ್ತಿದೆ. ಈ ಮೂಲಕ ತಮ್ಮ ಸಮುದಾಯದ ತಾಕತ್ತು ತೋರಿಸಲು ಹೊರಟಿದ್ದಾರೆ ವಾಲ್ಮೀಕಿ ಸಮೂಹದ ನಾಯಕರು. ಕುಮಾರಸ್ವಾಮಿ ಅವರೇ, ಈ ರಾಜ್ಯದ ಮುಖ್ಯಮಂತ್ರಿಗಳೇ, ನೀವು ಯಾರು ಫೋನ್ ಮಾಡ್ತೀರಂತ ನನಗೆ ಗೊತ್ತಿಲ್ವಾ? ನಿಮ್ಮ ಸರ್ಕಾರ ಉಳಿಸ್ಕೋಬೇಕು ಉಳಿಸ್ಕೋಬೇಕು ಅಂತೇಳಿ ನೀವು ಎಷ್ಟು ನಾಟಕ ಮಾಡ್ತಿದ್ರಿ ಅಂತ ನನಗೆ ಗೊತ್ತಿಲ್ವಾ? ಯಾರ್ಯಾರು ಕಾಲು ಹಿಡಿತೀರಿ ಅಂತ ನನಗೆ ಗೊತ್ತಿಲ್ವಾ? ನೀವು ಯಾರ್ಯಾರು ಕಾಲು ಹಿಡಿತೀರಿ, ಯಾರ್ಯಾರು ಅಣ್ಣ ಅಣ್ಣ ನಾನಿದ್ದೀನಣ್ಣ. ನಮ್ಮ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ, ಕಾಂಗ್ರೆಸ್ ಹೈಕಮಾಂಡು ಮಾತಾಡ್ತಾ ಇಲ್ಲ ನಮ್ಮ ಶಾಸಕರ ಜೊತೆಗೆ. ಕುಮಾರ್ ಅಣ್ಣ ಫೋನ್ ಮಾಡ್ತಾನೆ, ಅಣ್ಣ ಅಣ್ಣ ನಾನು ನಿನಗೇನು ಬೇಕು ಹೇಳ, ನನಗೆ ಕ್ಷೇತ್ರಕ್ಕೆ ಏನು ಬೇಕಣ, ನಿನಗೆ ಅಧಿಕಾರ ಹೇಳಿ ಯಾರು ಬೇಕು ಹೇಳ ಅಂತ ಕುಮಾರನ್ನ ಫೋನ್ ಮಾಡ್ತಾನೆ. ಹಾಂ, ಅದಕ್ಕೆ ಸಮಾಜ ತೀರ್ಮಾನ ತಗೋಬೇಕು. ಸಮಾಜನ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಬೇಕು, ಇವತ್ತು ಮುಂದುವರಿಬೇಕು ಅಂದ್ರೆ ನಮ್ಮ ಶಾಸಕರು ಪಕ್ಷಾತೀತವಾಗಿ ರಾಜೀನಾಮೆ ಕೊಟ್ರೆ ಕುಮಾರಸ್ವಾಮಿ ಕೊಟ್ಟ ಕಂಡುಬಿಡ್ತಾರೆ. ಪ್ರಸನ್ನಾನಂದ ಸ್ವಾಮೀಜಿ ಮಾತು ಹಿಂಪಡೆಯಲಿ ಒಕ್ಕಲಿಗರ ಆಗ್ರಹ. ಹೀಗೊಂದು ವಿಚಾರ ಹೊರಬೀಳ್ತಿದ್ದಂತೆ ತುಮಕೂರಿನಲ್ಲಿ ಒಕ್ಕಲಿಗ ಸಂಘ ಎಚ್ಚೆತ್ತುಕೊಂಡಿದೆ. ಅಲ್ಲದೆ ದೇವೇಗೌಡ ಹಾಗೂ ಸಿಎಂ ವಿರುದ್ಧ ಆಡಿದ ಮಾತುಗಳನ್ನ ಪ್ರಸನ್ನಾನಂದ ಸ್ವಾಮಿಗಳು ಹಿಂಪಡೆಯದೆ ಹೋದ್ರೆ ತೀವ್ರ ಹೋರಾಟ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಒಕ್ಕಲಿಗ ಮುಖಂಡ ಲಕ್ಕೇಗೌಡ, ವಾಲ್ಮೀಕಿ ಸಮುದಾಯದ ಸ್ವಾಮಿಗಳು ನಾವು ದೇವರಂತೆ ಕಾಣುವ ಮನುಷ್ಯ ದೇವೇಗೌಡರ ಬಗ್ಗೆ ಹೇಳಿರೋದು ಖಂಡನಾರ್ಹ. ನಾವು ಎಲ್ಲ ಸಮುದಾಯದವರನ್ನ ಜೊತೆಗೆ ಕೊಂಡೊಯ್ಯುತ್ತಿದ್ದೇವೆ. ಒಂದು ವೇಳೆ ಪ್ರಸನ್ನಾನಂದ ಸ್ವಾಮಿಗಳ ಹೇಳಿಕೆ ವಾಪಸ್ ಪಡೆಯದೆ ಹೋದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿರೋಧವಾಗಿ ನಮ್ಮ ಜನಾಂಗನ ಧಿಕ್ಕರಿಸಿ ಮಾತಾಡಿದರೆ ಅದರಿಂದ ಅವರು ಇನ್ನು ಮುಂದೆ ಈ ರೀತಿ ಮಾಡಬಾರದು. ಏಕೆಂದರೆ ನಮ್ಮ ಸ್ವಾಮೀಜಿಗಳು ಎಲ್ಲ ಸಮಾಜದವ್ರನ್ನು ಗುರುತಿಸಿ ಅವರಿಗೆ ಗೌರವ ಸೂಚಿಸಿ ಅವರಿಗೆ ಮಠಮಾನ್ಯಗಳು ಮಾಡೋಕ್ಕೆ ಅವಕಾಶ ಕೊಟ್ಟು ಅವರಿಗೆ ವಿದ್ಯಾಬುದ್ಧಿ ಕೊಟ್ಟು ಅವರನ್ನು ಏಳಿಗೆ ರೂಪದಲ್ಲಿ ಅವರು ತಂದಿದ್ದಾರೆ ನಮ್ಮ ಸಮಾಜ. ಬಟ್ ಆದರೆ ನಮ್ಮ ಸಮಾಜದಲ್ಲಿ ಒಬ್ಬ ದೊರೆ ನಮ್ಮ ತಂದೆ ದೇವರಂತ ನಾವು ಪೂಜ್ಯಮಾವದಿಂದ ನೋಡ್ತೀವಿ ದೇವೇಗೌಡರಿಗೆ. ಅಂಥವ್ರನ್ನ ಆ ಹಿರಿತನಕ್ಕೆ ಗೌರವ ಇಲ್ಲದಲೇ ಧಿಕ್ಕರಿಸಿ ಮಾತಾಡೋದಕ್ಕೆ ನಾವು ಕೂಡ
ಅವರನ್ನು ಖಂಡನೆ ಮಾಡ್ತೀವಿ. ಅದರಿಂದ ಇನ್ಮುಂದೆ ಆ ರೀತಿ ಹೇಳಿಕೆ ಕೊಡಬಾರ್ದು ಅಂತೇಳಿ ನಾವು ಅವ್ರನ್ನ ಬಟ್ ಅವ್ರು ವಾಪಸ್ ತಗೋಬೇಕು. ಅವ್ರು ಆಡಿದ ಮಾತನ್ನು ವಾಪಸ್ ತಗೊಂಡು ಗೌರವದಿಂದ ನಡ್ಕೊಂಡು ಹೋದ್ರೆ ಸರ್. ಇಲ್ಲದೆ ನಾವು ಉಗ್ರ ಹೋರಾಟ ಮಾಡ್ತೀವಿ, ರಾಜ್ಯಾದ್ಯಂತ ಮಾಡ್ತೀವಿ. ರಾಜ್ಯಾದ್ಯಂತ ನಾವು ಎಲ್ಲ ನಮ್ಮ ಸಮಾಜದವರು ಒಗ್ಗೂಡಿ ನಾವು ಎಲ್ಲೆಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಸ್ಥಳದಲ್ಲಿ ಮಾಡಬೇಕು, ಯಾವ್ಯಾವ ಜಿಲ್ಲೆಯಲ್ಲಿ ಮಾಡಬೇಕು, ನಾವು ಅದನ್ನು ಮಾಡಕ್ಕೆ ನಾವು ಸಿದ್ಧರಿದ್ದೀವಿ. ಸಿಎಂಗೆ ಶುರುವಾಯ್ತ ಜಾತಿ ಗ್ರಹಚಾರ. ಜಾತಿ ಸುಳಿಗೆ ಸಿಲುಕಿದೆ ಮೈತ್ರಿ ಸರ್ಕಾರ. ಇದೆಲ್ಲ ನೋಡ್ತಿದ್ರೆ ರಾಜ್ಯ ರಾಜಕಾರಣದಲ್ಲಿ ಮಹಾಕ್ರಾಂತಿಗೆ ವೇದಿಕೆ ಸಿದ್ಧವಾಗುತ್ತಿದೆ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ಸರ್ಕಾರ ಕೆಡವೋಕೆ ಬಿಜೆಪಿ ಮಾಡಿದ ಪ್ಲಾನ್ ಮಧ್ಯೆಯೇ ಮೈತ್ರಿ ಮುರಿಯಲು ಸ್ವಪಕ್ಷದ ಶಾಸಕರೇ ರಾಜೀನಾಮೆಗೆ ಸಿದ್ಧರಾಗಿದ್ದಾರೆ ಅನ್ನೋದು ಆಘಾತಕಾರಿ ಸಂಗತಿ. ಅದಕ್ಕೀಗ ಜಾತಿ ಬಣ್ಣ ಸಿಕ್ಕಿರುವುದು ಮೈತ್ರಿ ಸರ್ಕಾರಕ್ಕೆ ಕಂಟಕವೇ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಸರ್ಕಾರಕ್ಕೆ ಸೆಡ್ಡು ಹೊಡೆದು ನಿಂತಿರುವ ನಾಯಕ ಸಮಾಜದ ಶಾಸಕರ ನೇತೃತ್ವವನ್ನು ಸ್ವಾಮೀಜಿ ವಹಿಸಿಕೊಂಡು ಸರ್ಕಾರ ಕೆಡವೋಕೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಸರ್ಕಾರ ಉರುಳಿಸಿಬಿಡಿ, ಶಾಸಕರೇ ರಾಜೀನಾಮೆ ನೀಡಿ ಅಂತ ವಾಲ್ಮೀಕಿ ಪೀಠದ ಸ್ವಾಮೀಜಿ ಹೊರಡಿಸಿರುವ ಹುಕುಂನಿಂದ ಸರ್ಕಾರಕ್ಕೆ ಇದೀಗ ಸಂಕಟ ಎದುರಾಗಿದೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವಂತಹ ನಾಯಕ ಸಮುದಾಯದ 17 ಶಾಸಕರಲ್ಲಿ ಮೈತ್ರಿ ಪಕ್ಷದ 10 ಶಾಸಕರು ಈಗಾಗಲೇ ರಾಜೀನಾಮೆಗೆ ಸಿದ್ಧ ಎಂದಿದ್ದಾರೆ. ತಮ್ಮ ಬೇಡಿಕೆಯನ್ನ ಮುಖಬೆಲೆಗೆ ತೆಗೆದುಕೊಂಡಿಲ್ಲ ಎಂದಾದ್ರೆ ಮೈತ್ರಿ ಸರ್ಕಾರದ ಖೇಲ್ ಖತಂ ಎಂದಿದೆ ಎನ್ನಲಾಗ್ತಿದೆ. ವಾಲ್ಮೀಕಿ ಸಮುದಾಯ ಮೀಸಲಾತಿ ಹೆಸರಿನಲ್ಲಿ ಶುರುವಾದ ಹೋರಾಟ ಈಗ ಜಾತಿ ಬಣ್ಣವನ್ನ ಪಡೆದುಕೊಂಡಿದೆ. ಆ ಕುರಿತ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮ್ಮ ಮುಂದೆ. ಮೈತ್ರಿ ಸರ್ಕಾರಕ್ಕೆ ಸವಾಲೆಸೆದ ವಾಲ್ಮೀಕಿ ಸಮುದಾಯ, ಇದೇನ ಬಿಜೆಪಿ ಎದುರು ನೋಡ್ತಿದ್ದ ಸಮಯ? ವಾಲ್ಮೀಕಿ ಸಮುದಾಯದ ಸ್ವಾಮಿಗಳು ಬಹಿರಂಗವಾಗಿ ಈಗ ಮೈತ್ರಿ ಸರ್ಕಾರವನ್ನ ಬೀಳಿಸ್ಬಿಡಿ ಅಂತ ಹೇಳಿದ್ದಾರೆ. ಅಲ್ಲದೆ ನಮ್ಮ ಕಡೆಯ 10 ಶಾಸಕರು ಹಿಂದೆ ಮುಂದೆ ನೋಡದೆ ರಾಜೀನಾಮೆ ಕೊಡ್ತಾರೆ ಅನ್ನೋ ಎಚ್ಚರಿಕೆಯನ್ನು ಸಿಎಂಗೆ ನೀಡಿದ್ದಾರೆ. ಇದು ಮೈತ್ರಿ ಸರ್ಕಾರದ ನಿತ್ಯಗೆಡಿಸಿದೆ ಅನ್ನೋದು ಸುಳ್ಳಲ್ಲ. ಯಾಕಂದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರುವ 8 ಶಾಸಕರು ವಿವಿಧ ಪಕ್ಷಕ್ಕೆ ಸೇರಿದವರು. ಆದರೆ JDS ಹಾಗೂ ಕಾಂಗ್ರೆಸ್ನಲ್ಲಿರುವ ವಾಲ್ಮೀಕಿ ನಾಯಕ ಶಾಸಕರು ಮಾತ್ರ ರಾಜೀನಾಮೆ ಕೊಟ್ರೆ ಸಾಕು ಅನ್ನೋ ನಿಲುವಿಗೆ ಬಂದಿದ್ದಾರಂತೆ ಸ್ವಾಮಿಗಳು. ಇದು ದೋಸ್ತಿಗಳಿಗೆ ಮತ್ತಷ್ಟು ಬೇಗುದೆ ಹೆಚ್ಚಿಸಿದೆ. ಹೌದು, ಬಹಿರಂಗವಾಗಿಯೇ ಸಿಎಂ ವಿರುದ್ಧ ಸಿಡಿದೆದ್ದಿರುವ ವಾಲ್ಮೀಕಿ ಸ್ವಾಮೀಜಿ ಇದೀಗ ಸರ್ಕಾರ ಉರುಳಿಸಿಬಿಡಿ ಅಂತಿದ್ದಾರೆ. ಸ್ವಾಮೀಜಿಯ ಅಣತಿಯಂತೆ ಶಾಸಕರು ಸಹ ರಾಜೀನಾಮೆ ನೀಡೋಕೆ ಸಿದ್ಧರಾಗ್ಬಿಟ್ಟಿದ್ದಾರೆ. ಹಾಗಾದ್ರೆ ಸ್ವಾಮೀಜಿ ನೀಡಿದ ಡೆಡ್ಲೈನ್ ಪ್ರಕಾರ ಶಾಸಕರೆಲ್ಲ ರಾಜೀನಾಮೆ ನೀಡಿಬಿಡ್ತಾರ? ಶ್ರಾವಣಕ್ಕೆ ಹೊಸ ಸರ್ಕಾರ ಬಂದು ಬಿಡುತ್ತಾ ಅನ್ನೋದು ಇದೀಗ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸಿಎಂ ವಿರುದ್ಧ ಬಹಿರಂಗವಾಗಿ ತೊಡೆದಟ್ಟಿದ ನಾಯಕರು, ಎಸ್, ಸಿಎಂ ವಿರುದ್ಧ ಬಹಿರಂಗವಾಗಿಯೇ ಸಿಡಿಮಿಡಿಗೊಳ್ತಾ ಇರೋ ಸ್ವಾಮೀಜಿ, ಸರ್ಕಾರ ಉಳಿಸಲು ಕಾಲು ಹಿಡಿತೀರಿ? ಕುಮಾರಸ್ವಾಮಿ ಸಿಎಂ ಆಗಿ ಮುಂದುವರಿಬೇಕಾ ಅನ್ನೋದು ಇವತ್ತು ಡಿಸೈಡ್ ಆಗ್ಲಿ ಅಂತಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ವಾಲ್ಮೀಕಿ ಸಮಾಜಕ್ಕೆ 7.5 ಮೀಸಲಾತಿ ಕೊಡಿಸಬಹುದು, ಸರ್ಕಾರಕ್ಕೆ ನಾಯಕರ ನಾಯಕತ್ವದ ತಾಕತ್ತು ತೋರಿಸಬಹುದು ಅನ್ನೋದು ಸ್ವಾಮೀಜಿ ಅಭಿಪ್ರಾಯವಾಗಿದೆ. ಮೀಸಲಾತಿಗೆ ಆಗ್ರಹಿಸಿ ಶುರುವಾದ ಹೋರಾಟ ಈಗ ಜಾತಿ ಜಾತಿ ಎಂಬಂತಾಗಿದೆ. ಸಿಎಂಗೆ ತಮ್ಮ ಬೇಡಿಕೆಗಳನ್ನು ಆಗ್ರಹಿಸಿ ಇಲ್ಲವೇ ಅದರ ಪರಿಣಾಮ ಎದುರಿಸಲು ಸಿದ್ಧಗೊಳ್ಳಿ ಎಂಬ ಆಕ್ರೋಶದ ಮಾತುಗಳನ್ನು ಆಡಿದ ವಾಲ್ಮೀಕಿ ಸಮುದಾಯದ ವಿರುದ್ಧ ಈಗ ಒಕ್ಕಲಿಗ ಸಮುದಾಯ ಸಿಡಿದೆದ್ದಿದೆ. ಸಿಎಂ ಅಲ್ಲ, ಅವರಪ್ಪನು ನಮ್ಮ ಮಾತನ್ನ ಕೇಳ್ತಾರೆ, ಬೇಕಿದ್ರೆ ನೋಡಿ ಅಂದಿದ್ದು ಒಕ್ಕಲಿಗ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರಿನಲ್ಲಿ ನಡೆದಂತ ವಾಲ್ಮೀಕಿ ಸಮಾಜದ ಏನು ಅವರು 7% ಅವರ ಒಂದು ಕೋರಿಕೆ ಏನಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಪ್ರತಿಭಟನಾ ಇದರಲ್ಲಿ ಸನ್ಮಾನ್ಯ ಶ್ರೀ ಸ್ವಾಮೀಜಿಯವರು ಒಂದು ಒಕ್ಕಲಿಗರ ಸಮಾಜದ ಬಗ್ಗೆ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿ ಈ ದೇಶದ ಮಾಜಿ ಪ್ರಧಾನಿಗಳ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ಮಾತನಾಡಿರೋದು ನಮ್ಮ ಸಮಾಜಕ್ಕೆ ತುಂಬ ನೋವಾಗಿದೆ. ಈಗಾಗಲೇ ಎಲ್ಲ ರಾಜ್ಯಾದ್ಯಂತ ಈ ವಿಚಾರದ ಬಗ್ಗೆ ನಮ್ಮ ಸಮಾಜದ ಬಂಧುಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಾವು ಏನು ಕೇಳೋದು ಅಂದರೆ ಸ್ವಾಮೀಜಿಯವರು ಈ ಮಾತನ್ನು ವಾಪಸ್ ಪಡಿಬೇಕು. ಯಾಕಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಅಂತ ಕೇಳುವಾಗಿ ಮಾತಾಡೋದು ಬಹಳ ಒಂದು ವಿಷಾದಕರ. ಹಾಗೆ ನಮಗೆ ಆ ಸಮಾಜದ ಬಗ್ಗೆ ಆಗಲಿ ಅಥವಾ ಯಾವುದೇ ಸಮುದಾಯದ ಸ್ವಾಮೀಜಿಗಳ ಬಗ್ಗೆ ಆಗಲಿ ನಮ್ಮ ಸಮುದಾಯ ಬಹಳ ಗೌರವವಾಗಿ ನಡ್ಕೊಳುತ್ತೆ. ಹಾಗೂ ನಮ್ಮ ಸಮಾಜ ಈ ನಾಯಕ ಸಮಾಜದಾಗಲಿ ಬೇರೆ ಎಲ್ಲ ಸಮಾಜದವ್ರ ಜೊತೆ ಅಂತಂದಿರ ಥರ ನಾವೆಲ್ಲ ಸಹಬಾಳ್ವೆ ನಡೆಸ್ತೀವಿ. ಇವರ ಹೇಳಿಕೆ ಒಂದು ಈ ಸಮಾಜಗಳ ಮಧ್ಯೆ ಒಂದು ಬಿರುಕುಂಟು ಮಾಡೋಂಥ ಒಂದು ಹೇಳಿಕೆ ಅಂತ ನನ್ನ ಭಾವನೆ. ಹಾಗಾಗಿ ದಯಮಾಡಿ ಸ್ವಾಮೀಜಿಯವರು
ಈ ಹೇಳಿಕೆನ ವಾಪಸ್ ತಗೋಬೇಕು. ತಗೊಳ್ಳಿಲ್ಲ ಅಂದರೆ ಮುಂದಿನ ನಾವು ಇವಾಗಲೇ ನಿನ್ನೆ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಅವ್ರಿಗೆ ಹೇಳಿದ್ದೀವಿ, ತಗೊಳ್ಳಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ನಾವು ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಅಂತ ಈ ಮುಖಾಂತರ ಹೇಳ್ತೀನಿ. ಹತ್ತು ಶಾಸಕರೇ ಸಿಎಂ ಪಾಲಿಗೆ ಕಗ್ಗಂಟಾಗ್ತಾರ. ಈಗಾಗಲೇ ಮೈತ್ರಿ ಸರ್ಕಾರ ಕವಲು ದಾರಿಯಲ್ಲಿ ಹೆಜ್ಜೆ ಹಾಕ್ತಾ ಬರ್ತಿದೆ. ಒಂದ್ ಕಡೆಯಿಂದ ಕಮಲ ನಾಯಕರು ಮೈತ್ರಿ ಸರ್ಕಾರವನ್ನ ಉರುಳಿಸೋಕೆ ನೋಡ್ತಿದ್ರೆ, ಈಗ ಹತ್ತು ಶಾಸಕರನ್ನ ಮುಂದಿಟ್ಟುಕೊಂಡು ವಾಲ್ಮೀಕಿ ಸಮಾಜ ಅಖಾಡಕ್ಕೆ ಧುಮುಕಿದೆ. ಹೌದು, ರಾಜ್ಯದಲ್ಲಿ ನಾಯಕ ಸಮುದಾಯಕ್ಕೆ ಸೇರಿದ ಒಟ್ಟು 10 ಶಾಸಕರಿದ್ದಾರೆ. ಈ ಪೈಕಿ 9 ಶಾಸಕರು ಕಾಂಗ್ರೆಸ್ಸಿಗರು ಹಾಗೂ ಓರ್ವ JDS ಪಕ್ಷದಿಂದ ಗೆದ್ದು ಬಂದಂತಹ ಶಾಸಕ. ಇವರೆಲ್ಲರೂ ಕೂಡ ತಮ್ಮ ಸಮುದಾಯಕ್ಕೆ 7.5% ಮೀಸಲಾತಿ ದೊರಕದೆ ಹೋದ್ರೆ ರಾಜೀನಾಮೆ ಕೊಡೋಕೆ ಸಿದ್ಧ ಅಂತ ಹೇಳಿದ್ದಾರೆ ಎನ್ನಲಾಗ್ತಿದೆ. ನಾಯಕ ಸಮುದಾಯಕ್ಕೆ ಸೇರಿದ ಒಟ್ಟು 10 ಶಾಸಕರು ಮೈತ್ರಿ ಸರ್ಕಾರದಲ್ಲಿದ್ದಾರೆ. ಯಮಕನ ಮರಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಸತೀಶ್ ಜಾರಕಿಹೊಳಿ, ಸಂಡೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ತುಕಾರಾಮ್, ಗೋಕಾಕ್ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಮೇಶ್ ಜಾರಕಿಹೊಳಿ, ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಕೈ ಶಾಸಕ ಬಿ ನಾಗೇಂದ್ರ, ಕಂಪ್ಲಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ JN ಗಣೇಶ್, ಚಳ್ಳಕೆರೆ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಘುಮೂರ್ತಿ, HD ಕೋಟೆ ಕ್ಷೇತ್ರದ ಕೈ ಶಾಸಕ ಅನಿಲ್ ಚಿಕ್ಕಮಾಧು, ರಾಯಚೂರು ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ MLA ಬಸವನಗೌಡ ದದ್ದಲ್, ಮಸ್ಕಿ ಕ್ಷೇತ್ರದ ಕೈ ಶಾಸಕ ಪ್ರತಾಪಗೌಡ ಪಾಟೀಲ್ ಹಾಗೂ ಮಾನ್ವಿ ಕ್ಷೇತ್ರದಿಂದ ಏಕೈಕ JDS ಶಾಸಕ ವೆಂಕಟಪ್ಪ ನಾಯಕ್. ಹೀಗೆ 10 ಶಾಸಕರು ರಾಜೀನಾಮೆ ಕೊಡೋಕೆ ಸಿದ್ಧರಾಗಿದ್ದಾರೆ ಎನ್ನಲಾಗಿದೆ. ಈ ಮೂಲಕ BJP ಪಕ್ಷವನ್ನ ಅಧಿಕಾರಕ್ಕೆ ತಂದು ಕೂರಿಸೋ ಉದ್ದೇಶವು ಇವರದ್ದಾಗಿದೆಯಂತೆ. ಯಾಕಂದ್ರೆ ಈ 10 ಶಾಸಕರ ಪೈಕಿ ಬಹುತೇಕ ಶಾಸಕರು ಮೈತ್ರಿ ಸರ್ಕಾರದ ಜೊತೆ ಅಸಮಾಧಾನ ಹೊಂದಿರುವವರೇ. ಅಲ್ಲದೆ ಆಪರೇಷನ್ ಕಮಲದ ಜೊತೆಗೆ ಇಲ್ಲಿನ ಹಲವು ಹೆಸರುಗಳು ಕೂಡ ತಳುಕು ಹಾಕಿಕೊಂಡಿತ್ತು. ಹೀಗಾಗಿ ಮೈತ್ರಿ ಸರ್ಕಾರಕ್ಕೆ ಇದು ಆಪತ್ತನ್ನುಂಟು ಮಾಡುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಜಾತಿ ಸುಳಿಗೆ ಸಿಕ್ಕ ಸೋಲು ಕಂಡ ಉದಾಹರಣೆ ರಾಜ್ಯದಲ್ಲಿ ಹಲವರಿಗಿದೆ. ಇದಕ್ಕೆ ತಾಜಾ ಉದಾಹರಣೆ ಮಾಜಿ CM ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರ ಸರ್ಕಾರ ಸೋಲಕ್ಕೂ ಪ್ರಮುಖ ಕಾರಣ ಅಂದ್ರೆ ಅದು ಲಿಂಗಾಯತ ಧರ್ಮದ ವಿಚಾರ. ಆದ್ರೆ ಅದು ಎರಡು ಸಮುದಾಯದ ನಡುವೆ ನಡೆದಿದ್ದಲ್ಲ, ಬದಲಾಗಿ ಲಿಂಗಾಯತ ಸಮುದಾಯದ ಒಳಗೆಯೇ ನಡೆದ ಜಗಳ. ಲಿಂಗಾಯತ ಧರ್ಮಕ್ಕೆ ಪ್ರತ್ಯೇಕ ಸ್ಥಾನಮಾನ ಕೊಡೋಕೆ ಹೋದ ಸಿದ್ದು ಹಲವು ಜನರ ದುಶ್ಮನಿಯನ್ನ ಕಟ್ಕೊಂಡ್ರು. ಈಗ ಸದ್ಯದ CMಗೂ ಅಂಥದ್ದೇ ವಾತಾವರಣ ಎದುರಾಗಿದೆ. CM ಗೌಡ್ರ ಬಳಿ ಕ್ಷಮೆ ಕೇಳಿ, ಇಲ್ಲವೇ ಉಗ್ರ ಹೋರಾಟಕ್ಕೆ ರೆಡಿ. ನಮ್ಮ ಸಮುದಾಯ ನಾಯಕರ ಬಗ್ಗೆ ಮಾತನಾಡಿದ್ರೆ ಹುಷಾರ್. ವಾಲ್ಮೀಕಿ ಸಮುದಾಯ ಜನರು CM ಹಾಗೂ ಮಾಜಿ ಪ್ರಧಾನಿ ಮೇಲೆ ಮುಗಿಬಿದ್ದಿರುವುದು ಈಗ ಒಕ್ಕಲಿಗ ಜನಾಂಗವನ್ನ ಕೆರಳಿಸಿದೆ. ಇದೇ ಕಾರಣಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ, ಈಗ ಆಡಿರೋ ಮಾತುಗಳನ್ನ ವಾಪಸ್ ಪಡೆದ್ರೆ ಒಳ್ಳೆಯದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಒಕ್ಕಲಿಗರು. ಆದರೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಆತಂಕ ಮೂಡಿಸಿದೆ. ಈಗಷ್ಟೇ ಗ್ರಾಮ ವಾಸ್ತವ್ಯದ ಮೂಲಕ ಟೇಕ್ ಆಫ್ ಆಗಿರೋ ದೋಸ್ತಿ ಸರ್ಕಾರಕ್ಕೆ ಒಕ್ಕಲಿಗ ಹಾಗೂ ವಾಲ್ಮೀಕಿ ಸಮುದಾಯ ನಡುವೆ ನಡೀತಿರೋ ಕಿತ್ತಾಟ ಮುಳ್ಳಾಗುತ್ತೆ ಅನ್ನೋ ಮಾತುಗಳು ಮೇಲಿಂದ ಮೇಲೆ ಕೇಳಿ ಬರ್ತಿದೆ. ಆದರೆ ಈ ಬಗ್ಗೆ CM ಆಗಲಿ ದೇವೇಗೌಡರಾಗ್ಲಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಒಟ್ಟಿನಲ್ಲಿ ಒಕ್ಕಲಿಗ ಹಾಗೂ ನಾಯಕ ಸಮುದಾಯದ ನಡುವೆ ನಡೀತಾ ಇರುವಂತಹ ಈ ಕಿತ್ತಾಟ ಮೈತ್ರಿ ಸರ್ಕಾರದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ ಎನ್ನಲಾಗ್ತದೆ. ಮೀಸಲಾತಿ ಹೆಸರಿನಲ್ಲಿ ಆರಂಭಗೊಂಡ ವಾಲ್ಮೀಕಿ ಜನಾಂಗದ ಈ ಹೋರಾಟ ಇದೀಗ ಒಕ್ಕಲಿಗ ನಾಯಕ ಎಂಬಂತಾಗಿದೆ. ಇವರ ಮಧ್ಯೆ ಸರ್ಕಾರ ಪ್ರವೇಶಿಸಿ ಈ ಜಗಳಕ್ಕೆ ಒಂದು ಕೊನೆ ಮಾಡಿಲ್ಲ ಎಂದಾದ್ರೆ ಮುಂದಿನ ದಿನಗಳಲ್ಲಿ ಇದು ಉಗ್ರ ರೂಪವನ್ನ ತಾಳುತ್ತೆ ಅನ್ನೋದು ಖಚಿತ. ಇದಾಗಿತ್ತು ಈ ಹೊತ್ತಿನ ವಿಶೇಷ ನೆನ್ಪೆರ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ TV.